ವೆಲ್ಕಮ್ ಟು ಲಕ್ಷ್ಮಿ ಸುರೇಶ್ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ಇವತ್ತಿಂದಾನೇ ಅಂದರೆ ನಮ್ಮ ಮನೇಲಿ ಹಬ್ಬ, ಅದೇ ಗಣೇಶನ ಹಬ್ಬ ಮಾಡ್ತೆ. ಇವತ್ತು ಗಣೇಶ ತರಕ್ಕೆ ಹೋಗ್ತಾ ಇದ್ವಿ. ನಾನು ಮುಂಚೆ ಫಸ್ಟಿಂದಾನೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ಅಂದರೆ ನಮ್ಮ ಮನೇಲಿ ಇವತ್ತು ನೈಟ್ ನಮ್ಮ ಯಜಮಾನರು ಹೂವು ತರಕ್ಕೆ ಹೋಗ್ತಾರೆ, ಅಂದರೆ ಊಟ ಮುಗಿಸ್ಕೊಂಡು ಹೂವು ತರಕ್ಕೆ ಹೋಗ್ತಾರೆ. ಅಂದರೆ ನಾಳೆಗೆ, ಅಂದರೆ ಬೆಂಗಳೂರಿಂದಾನೇ ಹೂವು ತರೋದು. ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಯಜಮಾನರು ಡೆಕೋರೇಷನ್ನು. ಈ ಗಣೇಶನ ಹಬ್ಬದ ವಿಡಿಯೋ ಇದೇ ಮೊದಲನೇ ಗಣೇಶ ಹಬ್ಬ ಯೂಟ್ಯೂಬ್ ವಿಡಿಯೋ ಇವತ್ತು ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೆ ಮನೇಲಿ ಫಸ್ಟು ಪೂಜೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸಾಯಂಕಾಲ ಆಯಿತು. 5 ಗಂಟೆಯಲ್ಲಿ ಅದೇ ಗಣೇಶ ತರೋಣ ಅಂದ್ಬಿಟ್ಟು ಮನೇಲಿ ಪೂಜೆ ಮಾಡಿಕೊಂಡು ಎಲ್ಲ ಒಳ್ಳೇದಾಗಲಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಇವಾಗ ಹೋಗಬೇಕು ಗಣೇಶನ ತರಕ್ಕೆ. ಈಗ ನಾನು ಗಣೇಶ ತರಕ್ಕೆ ಹೋಗ್ತಾ ಇದ್ದೀವಿ. ಗಣೇಶ ತರಕ್ಕೆ ಒಂದು ಪದ್ಧತಿ ಇರುತ್ತೆ. ನಾವು ಈ ತಟ್ಟೆಯಲ್ಲಿ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಕೊಂಡು ಎತ್ಕೊಂಡು ಹೋಗ್ತೀವಿ. ಇದರಲ್ಲೇ ಗಣೇಶ ಕುಂಡಿಸ್ಕೊಂಡು ಎತ್ಕೊಂಡ್ಬರ್ತೀವಿ. ಅಂದರೆ ಒಂದು ದಿವಸದ ಮುಂಚೆ ತಂದ್ರೇ ಹಬ್ಬ ಮಾಡೋಕ್ಕಾಗೋದು. ಗಣೇಶ ತರಕ್ಕೆ ಬಂದಿದ್ದೀವಿ. ಅಂದರೆ ಎಲ್ಲ ಗಣೇಶ ತುಂಬ ಚೆನ್ನಾಗಿತ್ತು, ಅಂದರೆ ಮುದ್ದಾಗಿತ್ತು. ಬಾಂಬೆ ಗಣೇಶ ತುಂಬ ಚೆನ್ನಾಗಿತ್ತು, ಎಲ್ಲ ದೊಡ್ಡ ಗಣೇಶ ತುಂಬ ಫಿನಿಷಿಂಗ್ ಚೆನ್ನಾಗಿತ್ತು. ನಾವು ಅಷ್ಟು ದೊಡ್ಡ ಗಣೇಶ ಕುಂಡಿಸೋಕ್ಕಾಗಲ್ಲ, ಚಿಕ್ಕ ಗಣೇಶನ ಕುಂಡಿಸೋಣ ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೀವಿ. ಎಲ್ಲ ಬಂದು ಬುಕ್ ಮಾಡಿ ಹೊರಟೋಗಿರ್ತಾರೆ. ನಾವು ಮುಂಚೆನೇ ಬಂದು ಬುಕ್ ಮಾಡಿದ್ವಿ, ಇವಾಗ ಬಂದು ತೊಗೊಂಡೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಹುಡುಗರು ಏನೋ ಗಣೇಶ ಇಕ್ಕಬೇಕು, ಅವರು ಒಂದು ತೊಗೊಬೇಕು ಅಂದ್ಬಿಟ್ಟು ನೋಡ್ತಾ ಇದ್ರು ನನ್ನ ಮಗ. ಆಮೇಲೆ ನಮ್ಮ ರೋಡಲ್ಲಿರೋರು ಹುಡುಗರು ಎಲ್ಲ ಸೇರಿಕೊಂಡು ಮಕ್ಕಳು ಗಣೇಶನ ಇಕ್ಕಕ್ಕೆ ಅಂದ್ಬಿಟ್ಟು ಅವರು ಒಂದು ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ಬಿಟ್ಟು ನೋಡ್ತಾ ಇದ್ರು. ನಾವು ಬಾಂಬೆ ಗಣೇಶ ಅನ್ಕೊಂಡಿಸಲ್ಲ, ಅಂದರೆ ಮಣ್ಣಿನ ಗಣೇಶನೇ, ಕಲ್ಲರ್ ಗಣೇಶ ಇಕ್ತೀವಿ. ಕಲ್ಲರ್ ಗಣೇಶನೇ ನಾವು ಇಕ್ಕೋದು. ಒಂದೊಂದು ಗಣೇಶ ಇಕ್ತಾ ಇದ್ರು ನೋಡ್ತಾ ಇದ್ರು ತುಂಬ ಚೆನ್ನಾಗಿರತ್ತೆ. ಒಂದು ಗಣೇಶ ಬುಕ್ ಮಾಡಿದ್ದೀವಿ, ಇನ್ನೊಂದು ಗಣೇಶ ನೋಡಿ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಈಗ ಎರಡು ಗಣೇಶ ತೊಗೊಬೇಕಾಗಿತ್ತಲ್ವ, ಅದರಿಂದ ತೊಗೊಂಡು ಹೋಗ್ತಾ ಇದ್ದೀವಿ ಎರಡು ಗಣೇಶನ. ಈಗ ಗಣೇಶನ ತಂದಿದ್ದೀವಿ, ಮನೆ ಒಳಗಡೆ ಎತ್ಕೊಂಡು ಹೋಗ್ಬೇಕು. ಎರಡು ಗಣೇಶ ತಂದಿದ್ದೀವಿ, ಅದು ನಮ್ಮನೆಗೊಂದು, ಮಕ್ಕಳು ಇಕ್ಕಕ್ಕೆ ಅಂದ್ಬಿಟ್ಟು ಒಂದು ತೊಗೊಂಡಿದ್ದೀವಿ. ಅದು ನಮ್ಮನೇಲೆ ಇಕ್ಕೋಣ ಅಂದ್ಬಿಟ್ಟು ಎತ್ಕೊಂಬಂದು ನಮ್ಮನೇಲೆ ಇಕ್ತವ್ರೆ. ಇನ್ನು ಅಲ್ಲೆಲ್ಲ ಎಲ್ಲ ಆಲ್ಟ್ರೇಷನ್ ಮಾಡಿಲ್ಲ ಅಂದ್ಬಿಟ್ಟು ಇಲ್ಲೇ ಇಕ್ಕಕ್ಕೆ, ಇಲ್ಲೇ ಇಕ್ಬಿಟ್ಟು ಎತ್ಕೊಂಡೋಗಕ್ಕೆ ಅಂದ್ಬಿಟ್ಟು ನಮ್ಮನೇಲೆ ಇಕ್ತವ್ರೆ ಮಕ್ಕಳದೂ. ನಮ್ಮ ಯಜಮಾನರು ಮುದ್ದಣ್ಣ ಹೋಟ್ಲಲ್ಲಿ ಇಡ್ಲಿ ತೊಗೊಂಬಂದವ್ರೆ. ರೈಸ್ ಬಾತು, ಇಡ್ಲಿ ಮತ್ತು ವಡೆ ಸಾಂಬಾರು ತೊಗೊಂಬಂದಿದ್ರು. ಬೆಳಿಗ್ಗೆ ಟಿಫನ್ಗೆ ಅದೇ ತಿನ್ನೋಣ ಅಂದ್ಬಿಟ್ಟು ಅದೇ ತೊಗೊಂಬಂದಿದ್ರು. ಏನು ಟಿಫನ್ ಮಾಡಬೇಡ ಅಂದ್ಬಿಟ್ಟು ಮುದ್ದಣ್ಣ ಹೋಟ್ಲಲ್ಲಿ, ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಇಡ್ಲಿ, ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಗರಪೇಟೆ ರೋಡಲ್ಲಿ ಅವರು ನಮ್ಮ ಯಜಮಾನರು ಶಾಪಿಂದ ಬಂದರು. ಶಾಪಿಂದ ಬಂದು ಊಟ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಡೆಕೋರೇಷನ್ ಮಾಡೋಕ್ಕೆ. ತುಂಬ ಹೊತ್ತು ಹಿಡಿಯತ್ತೆ ಅಂದ್ಬಿಟ್ಟು ನಾವೇ ಡೆಕೋರೇಷನು, ನಾನು ನನ್ನ ಮಕ್ಕಳು ನಮ್ಮ ಯಜಮಾನರೇ ಡೆಕೋರೇಷನ್ ಮಾಡಿರೋದು. ಏನು ಯಾರನ್ನ ಏನು ಕರೆಸಲ್ಲ. ನೈಟೇ ಫಸ್ಟೇ ಒಂದು ದಿವಸದ ಮುಂಚೆನೇ ಇದೆಲ್ಲ ಡೆಕೋರೇಷನ್ ಮಾಡಿದ್ರೇ ನಾಳೆ ಹಬ್ಬ ಮಾಡೋಕ್ಕಾಗೋದು ಬೇಗ, ಇಲ್ಲಾಂದರೆ ತುಂಬ ಕಷ್ಟ ಆಗೋಗುತ್ತೆ. ಎಲ್ಲ ಫ್ಯಾನ್ಸಿ ಹೂವು ಮತ್ತು ಡೆಕೋರೇಷನ್ದೆಲ್ಲ ನಮ್ಮ ಯಜಮಾನರು ಅಂದರೆ ಮಾರ್ಕೆಟಿಂದನೇ ತಂದಿದ್ರು. ಹೂವು ಮತ್ತು ಡೆಕೋರೇಷನ್ನು ಎಲ್ಲ ಹೂವುಗಳೆಲ್ಲ ತಂದಿದ್ರು. ರಾತ್ರಿ ಎಲ್ಲ ನಾವು ನಮ್ಮ ಯಜಮಾನ್ರೆ ಇಬ್ಬರು ಸೇರಿಕೊಂಡು ನಾಲ್ಕು ಜನ ಸೇರಿಕೊಂಡು ಎಲ್ಲ ಡೆಕೋರೇಷನ್ ಮಾಡಿದ್ವಿ. ಸ್ವಲ್ಪ ಹೆಚ್ಚು ಕಮ್ಮಿ ತುಂಬ ಒತ್ತೆ ಆಯಿತು. ಎಲ್ಲ ಫಿಟ್ ಮಾಡಿ ಅಂದರೆ ಸ್ಟ್ಯಾಂಡ್ಗೆ ದೇವ್ರಿಕ್ಕೋ ಸ್ಟ್ಯಾಂಡು ಇದೆಲ್ಲ ಫಿಟ್ ಮಾಡಿ ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಯಿತು.
ಅಂದರೆ ಒಂದ್ಸಲ ತುಂಬ ಸಲ ನಾವು ಡೆಕೋರೇಷನ್ ಮಾಡಿದ್ದೀವಿ ಮನೇಲೆ ಎಲ್ಲ, ಅಂದರೆ ಕಳಸ ಪೂಜೆಗೆ ಮತ್ತು ವರಲಕ್ಷ್ಮಿ ಹಬ್ಬಕ್ಕೆ ಗಣೇಶನ ಹಬ್ಬಕ್ಕೆ ಒಂದ್ಸಲ ಹಾಕಿರೋ ಥರ ಇನ್ನೊಂದ್ಸಲ ಹಾಕೋದು ಬೇಡ ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಡಿಸ್ಕಸ್ ಮಾಡ್ತಾಯಿದ್ವಿ. ಒಂದೊಂದ್ಸಲ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡೋಣ, ಡೆಕೋರೇಷನು ಒಂದೇ ಥರ ಮಾಡೋದು ಬೇಡ ಅಂದ್ಬಿಟ್ಟು ಈ ಸತಿ ಈ ಥರ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ